Welcome to Shah Blue Heart YouTube channel in Darvana Gerry. ಶಾ ಬ್ಲೂ ಹಾರ್ಟ್ಗೆ ಸ್ವಾಗತ. ಇಂದಿನಿಂದ 4.0 ಲಾಕ್ಡೌನ್ 31 ಮೇ ವರೆಗೆ ಹೊಸ ಗೈಡ್ಲೈನ್ಸ್ ಅಪ್ಡೇಟ್ಸ್. ಹೊಸ ಮಾರ್ಗಸೂಚನೆಯಲ್ಲಿ ಯಾವುದಕ್ಕೆ ಅವಕಾಶವಿಲ್ಲ ಗೊತ್ತಾ? ಶಾಲಾ ಕಾಲೇಜು ಕೋಚಿಂಗ್ ಕ್ಲಾಸ್ ಟ್ರೈನಿಂಗ್ ಕ್ಲಾಸ್ಗಳಿಗಿಲ್ಲ ಅವಕಾಶ. ಮಕ್ಕಳು ಮತ್ತು ವಿದ್ಯಾರ್ಥಿಗಳ ವಿಚಾರದಲ್ಲಿ ಸರ್ಕಾರ ಯಾವುದೇ ಚಾನ್ಸ್ ತಕ್ಷಣಕ್ಕೆ ತಗೊಳಕ್ಕೆ ಹೋಗ್ತಿಲ್ಲ. ಮಕ್ಕಳ ಸೇಫ್ಟಿಗೆ ಮೊದಲ ಆದ್ಯತೆ ಕೊಡುತ್ತಿದೆ ಸರ್ಕಾರ, ಅದು ಒಳ್ಳೆಯ ವಿಚಾರನೇ. ಸರಿ, 10 ವರ್ಷದೊಳಗಿನ ಮಕ್ಕಳು ಮತ್ತು 60 ವರ್ಷದ ಮೇಲ್ಪಟ್ಟವರು ಹೊರಬರುವಂತಿಲ್ಲ. ಇವರು ಯಾವುದೇ ಸಭೆ ಸಮಾರಂಭಕ್ಕೆ ಹೋಗುವಂತಿಲ್ಲ, ಮತ್ತೆ ಒಂದೂರಿಂದ ಒಂದೂರಿಗೂ ಕೂಡ ಪ್ರಯಾಣ ಬೆಳೆಸುವಂತಿಲ್ಲ. ಮದುವೆಗೆ 50 ಮಂದಿಗಷ್ಟೇ ಅವಕಾಶವಿರುತ್ತದೆ ಮತ್ತು ಅಂತ್ಯ ಸಂಸ್ಕಾರಕ್ಕೆ 20 ಮಂದಿಗಷ್ಟೇ ಅವಕಾಶವಿರುತ್ತದೆ. ಮದುವೆಯಲ್ಲಿ ಮಾಸ್ಕ್ ಕಡ್ಡಾಯವಾಗಿರುತ್ತದೆ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಮಾಡಲೇಬೇಕಾಗತ್ತೆ. ಅದೇ ತರ ಅಂತ್ಯ ಸಂಸ್ಕಾರದಲ್ಲೂ ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಕಡ್ಡಾಯವಾಗಿರುತ್ತದೆ. ಸಭೆ ಸಮಾರಂಭಗಳನ್ನು ಮಾಡುವಂತಿಲ್ಲ ಮತ್ತು ಗುಂಪು ಗುಂಪಾಗಿ ಸೇರುವಂತಿಲ್ಲ. ದೇವಸ್ಥಾನ, ಚರ್ಚ್, ಮಸೀದಿ ತೆರೆಯೋ ಹಾಗಿಲ್ಲ. ಎಲ್ಲರೂ ಮನೆಯಲ್ಲೇ ಪ್ರಾರ್ಥನೆ ಮಾಡತಕ್ಕದ್ದು. ಸಾರ್ವಜನಿಕರಿಗೆ ಊಟಕ್ಕೆ ತೊಂದರೆಯಾಗಬಾರದೆಂದು ಸರ್ಕಾರ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗೆ ಅನುಮತಿ ನೀಡಿದೆ, ಆದರೆ ಅಲ್ಲಿ ಪಾರ್ಸಲ್ಗಷ್ಟೇ ಅವಕಾಶವಿರುತ್ತದೆ. ವಿಮಾನ ಹಾರಾಟ, ರೈಲು, ನಮ್ಮ ಮೆಟ್ರೋ ಸಂಚಾರವಿರುವುದಿಲ್ಲ. ಮೇ 31ರವರೆಗೆ ಇವುಗಳಿಗಿಲ್ಲ ಸಡಲಿಕೆ. ಎಂದಿನಂತೆ ಮಾಲ್, ಸಿನಿಮಾ ಥಿಯೇಟರ್, ಪಬ್, ಜಿಮ್ ಕಡ್ಡಾಯವಾಗಿ ಮುಚ್ಚಿರುತ್ತದೆ. ಇಂತಹ ಸ್ಥಳಗಳಲ್ಲಿ ಜನರು ಗುಂಪು ಗುಂಪಾಗಿ ಸೇರುವ ಸಂದರ್ಭ ಜಾಸ್ತಿ ಇರುವುದರಿಂದ ಈ ನಿಯಮ ಪಾಲಿಸಲೇಬೇಕಾಗಿರುತ್ತದೆ. ಇನ್ನು ಎಲ್ಲ ಭಾನುವಾರವಂತೂ ಯಾರು ಕೂಡ ಮನೆಯಿಂದ ಹೊರಬರುವಂತಿಲ್ಲ. ಅವತ್ತು ಪೂರ್ತಿ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಇನ್ನುಳಿದ ದಿನಗಳು ಕೂಡ ಬೆಳಿಗ್ಗೆ 7ರಿಂದ ಸಂಜೆ 7ರ ತನಕ ವ್ಯವಹಾರಕ್ಕೆ ಅವಕಾಶ. ಸಂಜೆ 7ರಿಂದ ಮತ್ತೆ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಧನ್ಯವಾದಗಳು.